गळतगा येथे लवकरच पदवी महाविद्यालय आणणार मंत्री शशिकला जोले। बिरदेव मंदिर जीर्णोद्धारासाठी 10 लाख रुपये मंजूर। आपण निप्पाणी विधानसभा मतदारसंघात तर सर्व विभागात कामं केलेली आहेत, पण मतदारसंघात पदवी महाविद्यालय नाही। निप्पाणीत एक मंजूर केले असून येत्या काळात गळतगा भागातील गरीब आणि गरजू हुशार विद्यार्थ्यांना पदवी महाविद्यालय मंजूर करून या भागातील शैक्षणिक विकास साधणार असल्याचे मत धर्मादाय हज आणि वक्फ मंत्री शशिकला जोले यांनी व्यक्त केले। ते गळतगा तालुका निप्पाणी येथील धनगर समाजाचे आराध्य दैवत बिरदेव मंदिराच्या जीर्णोद्धारासाठी 10 लाख रुपये मंजूर करून त्यातील 5 लाख रुपयाचा पहिला हप्ता वितरण प्रसंगी बोलत होते। प्रमुख पाहुणे म्हणून हाल शुगर संचालक जयकुमार खोत रामगोंडा खोत हे उपस्थित होते। प्रारंभी संगोळी रायना चौकात श्री संगोळी रायना यांच्या फलकाचे पूजन करून पुष्पहार अर्पण करण्यात आले, तर स्वतः शशिकला ज्वल्ले यांनी बिरदेव मंदिराच्या नगरखान्यासाठी आणलेल्या शिदुरीचे सुवासिनीच्या हस्ते हळद कुंकू लावून पूजन करण्यात आले। यानंतर बिरदेव देवाचे दर्शन घेऊन कार्यक्रमाची सुरुवात करण्यात आले। मंत्री ज्वल्ले पुढे म्हणाल्या, आपण पहिल्यांदा मंत्री झालो त्यावेळी महिला आणि बाल कल्याण खाते देण्यात आले होते, तर आता आपल्याकडे धर्मादाय हज आणि वक्फ विभागाची जबाबदारी देण्यात आली आहे। फक्त मंदिराचाच नाही तर दर्गा आणि मशीद यांचीही सेवा करण्याची माझ्याकडे जबाबदारी आहे। यातून आपण संपूर्ण कर्नाटक राज्यातील मंदिर मशीद यांच्या विकासासाठी निधी उपलब्ध करीत आहोत। शिवाय आपल्या नागरिकांच्या ज्या बाह्य राज्यातील मंदिरांशी संपर्क येतो त्या मंदिरांचाही विकासासाठी प्रयत्न करीत आहोत। मतदारसंघातील पिण्याच्या पाण्याची सोय, रस्ते, गटारी, समुदाय भवन, मंदिरांचा जीर्णोद्धार, महिला संघांना सुतनिधी, घरे वाटप करणे, पेन्शन मंजूर करणे अशी सर्व कामे केली असून आता नव्याने मतदारसंघात 3 महाविद्यालय, 3 माध्यमिक शाळा, 3 पदवीपूर्व महाविद्यालय मंजूर केले असून शैक्षणिक विकास साधला आहे। आता गळतगा येथे लवकरच पदवी महाविद्यालय मंजूर करून पदवी शिक्षणातील समस्या मार्गी लावणार असल्याचे सांगून बिरदेव मंदिरासाठी आता 10 लाख रुपये मंजूर केले असून कमी पडल्यास आणखीन निधी मंजूर करण्याची ग्वाही दिले। ನನ್ನ ನಿಪ್ಪಾಣಿ ಒಳಗೆ ಡಿಗ್ರಿ ಕಾಲೇಜ್ ಇಲ್ಲ, ನೀವ್ ಏನ್ ಬೇಕಾದ್ ಮಾಡ್ರಿ, ನಮ್ ಹುಡುಗರಿಗೆ ನಮ್ಗೆ ಡಿಗ್ರಿ ಕಾಲೇಜ್ ಬೇಕು ಅಂತ ಹೇಳಿದ 15 ದಿವಸ ಒಳಗೆ ನಿಪ್ಪಾಣಿ ಒಳಗೆ ಒಂದ್ ಡಿಗ್ರಿ ಕಾಲೇಜ್ ಕೊಟ್ಟರು। ಡಿಗ್ರಿ ಕಾಲೇಜ್ ಕೊಟ್ಟರು 178 ಹುಡುಗರಲ್ಲಿ ಕಲ್ಯಾಣ। ಆದ್ರೆ 2 ವರ್ಷ ಕೋವಿಡ್ ಇತ್ತು, 2 ವರ್ಷ ಮಾಂಪೂರ್ ಇತ್ತು, ಶಾಲೆಗಳು ಬಂದಿದ್ವು, ಕಾಲೇಜ್ ಬಂದಿದ್ವು, ಆದ್ರೂ ಅಭ್ಯಾಸ ಮಾಡ್ತಿದ್ರು ಹುಡುಗರು ಎದ್ರ ಮೇಲೆ ಆನ್ಲೈನ್ ಕ್ಲಾಸಸ್। ಮಾಧ್ಯಮದ ಸಹೋದರರು ಪ್ರತಿಯೊಂದು ಕಡೆ ಬಂದು ನಾವು ಏನ್ ಮಾಡ್ತಾ ಇದೀವಿ, ನಾವು ಸೇವೆ ಯಾವ ರೀತಿ ಚೆಕ್ಗಳನ್ನ ವಿತರಣೆ ಮಾಡ್ತಾ ಇದೀವಿ, ನಿಪ್ಪಾಣಿ ಮತಕ್ಷೇತ್ರದ ಅಭಿವೃದ್ಧಿಗಾಗಿ ಏನೇನು ಮಾಡ್ತಾ ಇದೀವಿ ಅದನ್ನೆಲ್ಲನೂ ಕೂಡ ಅವರು ಪ್ರತಿಯೊಂದು ಮನೆ ಮನೆಗೆ ಮುಗಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಪತ್ರಕರ್ತರು ಇವತ್ತು ನನ್ನ ಜೊತೆಯಲ್ಲಿ ಮಾಡ್ತಾ ಇದ್ದಾರೆ। ಇವತ್ತಂದ್ರ ನಾ ಯಾವಾಗ ಇಲ್ಲಿ ರಾಜಕೀಯದಲ್ಲಿ ಬಂದೆ ಅವಾಗಿಂದ ಇವತ್ತಿಂದ ಹಾಗಾಗಿ ನನ್ನೆಲ್ಲ ಪತ್ರಕರ್ತ ಸಹೋದರರೇ ಇವತ್ತು ಬೆಳಿಗ್ಗೆಯಿಂದ ನಾನು ನೋಡಿದ ಕೆಲಸ ಈ ಗಳತಗಾ ಗ್ರಾಮದಲ್ಲಿ ವೈಯಕ್ತಿಕ ಇರ್ಬೋದು, ರಸ್ತೆಗಳು ಇರ್ಬೋದು, ಅಥವಾ ಶಾಲೆ ಕಟ್ಟಡ ಇರ್ಬೋದು, ಅಂಗನವಾಡಿ ಕಟ್ಟಡ ಇರ್ಬೋದು, ಊರಾಗಿನ ರೋಡ್ ಇರ್ಬೋದು, ಹೊರಗಿನ ರೋಡ್ ಇರ್ಬೋದು, ಲೈಟ್ ವ್ಯವಸ್ಥೆ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ನನಗೆ ಗೊತ್ತೈತಿ, ನಾನು ನೆನಪಾಕೈತಿ, ನನ್ನ ಕಣ್ ಮುಂದೆ ಇನ್ನ ಕಟ್ತೈತಿ ಇಲ್ಲಿಂದ ಹೋಗ್ಬೇಕಾಗುತ್ತೆ। 2013 ಒಳಗೆ ಮೊದಲೇ ಸರಿ ನನ್ನನ್ನು ಆರಿಸ್ಕೊಂಡ್ರು, ಮೊದಲೇ ಸಲನ ಆರಿಸ್ಕೊಂಡು ಮೊದಲೇ ಸಲನ ಇಲ್ಲಿಂದ ನಿಪ್ಪಾಣಿ ಕೊಂಡೇನೆ ಎಲ್ಲ ಹೆಣ್ಮಕ್ಳು ಕೂಡ ಸೂತ್ರಗಳು ಹೇಳಿದ್ರು। 15 ದಿವಸ 20 ದಿವಸ ಹಿಂದೆ ನನ್ನ ಕಡೆ ಬಂದ್ರು, ನಮಗಿದು ಬೀರಪ್ಪಂತ ದೇವಸ್ಥಾನದ ಕಟ್ಟಡ ಪ್ರಾರಂಭ ಮಾಡೇವಿ, ವೈದ್ಯ ನನಗ ಅನುದಾನ ಬೇಕು ಅಂದಾಗ ಬಹಳಷ್ಟು ಜನ ಅಂತಾರೆ ಏ ಸರ್ಕಾರದ ಕೆಲಸ ಲಘು ಆಗಂಗಿಲ್ಲ, ಸರ್ಕಾರದ ಕೆಲಸಕ್ಕ ಯಾರು ಬರ್ಬೇಕವ್ರ, ಇವತ್ ಹೇಳಿದ್ರ ಇನ್ನೊಂದ್ 2 ವರ್ಷಕ್ಕೆ ಏನಾರು ಬರ್ಬಹುದು, ಹಿಂಗೆಲ್ಲ ಚರ್ಚೆ ನಡೀತಿರ್ತಾವ। ಅಂತ ಚರ್ಚಾದ ಮಧ್ಯದೊಳಗೂ ಕೂಡ ಇವತ್ತು ನಾನು ನೀವು ನನ್ನ ಕಡೆ ಯಾರ್ಯಾರು ಫೈಲ್ ಕೊಟ್ರಿ, 1 ತಿಂಗಳದ ಒಳಗಾಗಿ ನಿಮ್ಮ ಗುಡಿ ಗುಂಡಾರಗಳಿಗೆ ನಿಮ್ಮ ಜೀರ್ಣೋದ್ಧಾರಕ್ಕಾಗಿ ನಾವು ಅನುದಾನವನ್ನ ಈಗಾಗಲೇ ಬಿಡುಗಡೆ ಮಾಡಿರುವಂತ ಉದಾಹರಣೆಗಳನ್ನು ಇವತ್ತು ನಿಮ್ಮ ಯಾವಳಿ ಹಾಲ್ ಶುಗರ್ ಸಂಚಾಲಕ ಜಯಕುಮಾರ್ ಖೋತ್ ಮಾಳು ಪಿಸೂತ್ರೆ ಯಾನಿಹಿ ಆಪಲೇ ಮನೋಗತ ವ್ಯಕ್ತ ಕೇಳೆ। ನಮ್ಗಡೆ ಯಾವುದೂ ಇಲ್ಲ ನೋಡ್ಬೇಕಾದ್ರೆ ಕೇಳ್ಕೊಂಡ ನಮ್ಗೆ ಯಾಕಿಂತ ಭಾಗ್ಯ ಸಿಗಿಲ್ಲ ಅಂತ ಹೆಣ್ಣುಗಳು ಬೆಳತಾ ಇದ್ದೇವೆ, ಅಷ್ಟು ಬೇರೆ ನಮ್ಮಲ್ಲಿ ಒಂದು 2 ಮೂರು ಕೆಲಸ ಮಾಡಿದಾರೆ ನಾವು, ನೀವು ಕರೆ ಕೇಳ್ರ ಇಷ್ಟು ಅವ್ರಿಗೆ ಪ್ರೇಮದಿಂದ ಮತ ಹಾಕಬೇಕಂತ ನಾನು ನಿಮಗೆ ಹೇಳ್ತೀನಿ। ಎಂತ MLA ಶಿವ ಶಕ್ತಿ
ನಾನು ಉಡಿಯ ಮುಂದೆ ಹೇಳ್ತೀನಿ, ನಾ 35 ವರ್ಷ ರಾಜಕೀಯದಲ್ಲಿ ಇದ್ದೀನಿ, 100 ಇಲೆಕ್ಷನ್ ಮಾಡಿರ್ಬೇಕು. 35 ವರ್ಷ ರಾಜಕೀಯ ಮಾಡ್ತಾ ಇದ್ದೀನಿ, 100 ಇಲೆಕ್ಷನ್ ಮಾಡಿರ್ಬೇಕು. ಬೆಳಗಾವದಾಗ ಯಾವ ರಾಜಕೀಯ ವ್ಯಕ್ತಿ ನನಗೆ ಗುರುತಿರಲಿಲ್ಲ. ಆದ್ರೆ ವೈನಿ ಅನ್ನೋದಂತ ಸಮಾಧಾನ ಕೆಲಸ ಮಾಡುವಂತ ಪ್ರವೃತ್ತಿ ನಾ ಎಲ್ಲಿಯೂ ನೋಡಿದ್ರು. ಸಂಬಂಧ ಬಹಳ ವರ್ಷದ ಐತಿ ನಿಮ್ದು ಎಲ್ಲಾದ್ರೂ ಗೊತ್ತಿದ್ದಾರೆ. ನನ್ನಲ್ಲಿ ಗಳತಗದ 80% ಜನರು ನನಗೆ ಗೊತ್ತ ಇರ್ತಾರೆ. ತಂಬಾಕದಿಂದ ಆಗಲಿ ಅಥವಾ ದಾನ ಧರ್ಮದಿಂದ ಆಗಲಿ ಅಥವಾ ಭಾವನೆಯಿಂದ ಆಗಲಿ ನೀವು ವಿಚಾರ ಮಾಡ್ಬೇಕು. ತಲೆ ಕೇಳ ನಮ್ಗೆ ಇಂಥವ್ರು ಶಿವಾರ ವೈದ್ಯ ನಿಪ್ಪಾಣಿ ಬೇಕು ನಮ್ ಚಿಕ್ಕಡಿ ಬಾಕಿದ್ರೆ. ಯಾವೇಳಿ 9 ಬಾಂಧಕಾಮ ಕಾಮಗಾರನ ಕಾಮಗಾರ ವಿಭಾಗಾಕಡೂನ್ ಕಿಟ್ मंत्री ज्वल्ले यांच्याकडून वितरण करण्यात आले. यावेळी ग्रामीण भाजपा अध्यक्ष पवन पाटील, ग्रामीण महिला अध्यक्षा जनवाडे, मिथुन पाटील, अलगोंडा पाटील, लक्ष्मण शिपुरे, रूपा पुजारी, प्रणिता पाटील, अनुराधा सदलगे, रूपा वड्डर, श्रीकांत बन्ने, गुंडू पाटील, शिवानंद खोत, भरत नसलापुरे, बाबासाहेब जाधव, श्रावण आयोळे, अजित तहसीलदार, राजू उपाध्ये, राहुल वाकपट्टे, विजय तेलवेकर आदींसह धनगर समाज बांधव, ग्रामपंचायत पदाधिकारी आणि ग्रामस्थ मोठ्या संख्येने उपस्थित होते. श्रीकांत बन्ने यांनी स्वागत व प्रास्ताविक केले तर कोटेसर यांनी आभार मानले.